ಯಾರು ವಿನಯ್ಗೆ ಹೊಡೆದಿದ್ದಾರೋ ಒಂದು ನಿಮಿಷ ಸಮಾಧಾನ ಕೇಳಬೇಕು. ಕೂಗಾಡಬೇಡಿ, ಚಪ್ಪಾಳೆ ಹಾಕಬೇಡಿ, ದಯಮಾಡಿ ನನ್ನ ಪೂರ್ತಿ ಹೇಳೋದನ್ನ ಕೇಳಿ. ಯಾರು ವಿನಯ್ಗೆ ಹೊಡೆದಿದ್ದಾರೋ ಅವರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳೋದು ನಮಗೆ ಮುಖ್ಯ. ಕೂಗಾಡಬೇಡಿ, ಕೇಳಿ ಪೂರ್ತಿ. ನಾವು ಶಾಂತಿಯುತವಾಗಿ ನಮ್ಮ ಧರಣಿಯನ್ನು ಮುಂದುವರಿಸೋಣ. ಯಾವುದೇ ಕಾರಣಕ್ಕೂ ಗಲಾಟೆ ಮಾಡೋದು ಬೇಡ. ಅದೇ ರೀತಿ ಇಲ್ಲಿಂದ ಕದಲೋದು ಬೇಡ. ನಾವು ಕೂಗಾಡಬೇಡಿ, ದಯವಿಟ್ಟು ಕೇಳಿ. ಶಾಂತಿಯುತವಾಗಿ ಎಲ್ಲರೂ ಕೂತ್ಕೊಂಡು ಯಾರು ವಿನಯ್ಗೆ ಹೊಡೆದಿದ್ದಾರೋ ಕೇಳ್ರಿ ಪೂರ್ತಿ. ಆತನ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳೋವರೆಗೂ ನಾವಿಲ್ಲಿಂದ ಹೋಗುವುದು ಬೇಡ.